ಮಾತಿಗೆ ಬೋರ್ಡ್ ಆಗದವರೇ ಇಲ್ಲ. ಅವರ ಮತ್ತೊಂದಿಷ್ಟು ಹಾಸ್ಯ ಚಟಾಕಿ ಕೇಳಿ ಮತ್ತಷ್ಟು ಎಂಜಾಯ್ ಮಾಡಿ. ಹಿಂದಿ ನೀವೆಲ್ಲ ಕಪಿಲ್ ಕಾಮಿಡಿ ಎಲ್ಲ ನೋಡ್ತಿರ್ತೀರ, ಕನ್ನಡದಲ್ಲಿ ಆ ಥರ ರಾಜಕಾರಣಿಗಳನ್ನೇ ತಗೊಂಡು ಸಿನಿಮಾ ನಟರನ್ನೇ ತಗೊಂಡು ಮಾತಾಡೋದು ಇನ್ನೂ ರೂಢಿ ಇಲ್ಲ. ನಾವು ಜನರಲ್ ಆಗೇ ಹೇಳಬೇಕು, ಇಲ್ಲಿ ಗಲಾಟೆ ಆಗ್ಬಿಡ್ತು, ಇಲ್ಲಕ್ರೆ ಪಾಪ ಅವರು ಕಡೆಯವರು ನಮ್ಮ ನಾಯಕನ ಬೈದ್ರು ಅಂತ. ಅಲ್ಲಿ ಅವ್ರನ್ನ ಮುಂದೆ ಕೂಡ್ಸ್ಕೊಂಡೆ ಮಾತಾಡ್ತಾರೆ, ಅವ್ರನ್ನ ಮುಂದೆ ಕೂಡ್ಸ್ಕೊಂಡೆ. ಅನಿಲ್ ಕಪೂರ್ ಬಂದರು ಕಪಿಲ್ ಕಾಮಿಡಿ, ಕಪಿಲ್ ಹೇಳಿದರು ಓ ಅನಿಲ್ ಕಪೂರ್ ಬಾಲ್ ಕಲಾವಿದ ಆಗಯೇ ಅಂದರು. ನಮ್ಮ ಅನಿಲ್ ಕಪೂರ್ನ ಹೋಲಿಸ್ಕೊಂಡ್ರು ನಮ್ಮ ಮಹಾಮನಿಯವರು. ಅನಿಲ್ ಕಪೂರ್ ಆಗಯೇ ಬಾಲ್ ಕಲಾವಿದ ಅನಿಲ್ ಕಪೂರ್, ಏನ್ರಿ ಅನಿಲ್ ಕಪೂರ್ ಎಷ್ಟು ಸಿನಿಮಾ ಮಾಡಿದ್ದಾರೆ, ಅವ್ರನ್ನ ಬಾಲ್ ಕಲಾವಿದ ಅಂತಿರಲ್ಲ. ಹಾಗಲ್ಲ ಸಾ, ಅವ್ರ ಮೈಯೆಲ್ಲ ಬರೀ ಬಾಲೆ ಕೂದಲುಗಳೇ ಇದೆ ಜಾಸ್ತಿ, ಅದಕ್ಕೆ ಅವ್ರು ಬಾಲ್ ಕಲಾವಿದ. ನಾವೆಲ್ಲ ಎಲ್ಲ ಎಷ್ಟಿಷ್ಟು ಕಡೆ ಕೆಲವು ಕ್ಲಾಸ್ ಆಡಿಯನ್ಸ್ ಇದ್ದು ಟೀಚರ್ಸು ಪ್ರೊಫೆಸರ್ಗಳಿದ್ದಾಗ ಹೇಳ್ತಿರ್ತೀವಿ ಎಂತೆಂಥ ಶಬ್ದಗಳು. ಸುಮಾರು ಅನ್ನೋದು ಇಲ್ಲಿ ಮಾಮೂಲಾಗಿ ಬಳಸ್ತೀರ, ನಮ್ಮ ಕಡೆ ಸುಮಾರು ಅನ್ನೋದು ಕೆಟ್ಟದು. ಈ ಸಭೆಯಲ್ಲಿ ಸುಮಾರು 5,000 ಜನರಿದ್ದಾರೆ ಅಂದರೆ ಯಾರಿಗೂ ಏನು ಅನಿಸಲ್ಲ. ಇದನ್ನೇ ಟ್ವಿಸ್ಟ್ ಮಾಡಿ, ಈ ಸಭೆಯಲ್ಲಿ 5,000 ಜನ ಸುಮಾರಿದ್ದಾರೆ ನೋಡಿ ಎಷ್ಟು ವ್ಯತ್ಯಾಸ ಆಗುತ್ತೆ. ಇದನ್ನೇ ಭಾಷಾ ವೈಶಿಷ್ಟ್ಯ. ಇದನ್ನು ತಿಳ್ಕೊಬೇಕಾದ್ರೆ ನೀವು ಪುಸ್ತಕಗಳತ್ತ ಹೋಗಬೇಕು. ಪುಸ್ತಕಗಳತ್ತ ಹೋಗ್ಬೇಕಾದ್ರೆ ಮೊದಲು ನಿಮಗೆ ಆರೋಗ್ಯ ಕಾಪಾಡ್ಕೋಬೇಕು. ಆರೋಗ್ಯ ಕಾಪಾಡ್ಕೋಬೇಕಾದ್ರೆ ಟಿ ವಿ ನೋಡೋದು ಬಿಡಬೇಕು. ನೀವು ಟಿ ವಿಲಿ ಬರೋ ಅಡ್ವರ್ಟೈಸ್ಮೆಂಟ್ಗಳೆಲ್ಲ ಆರೋಗ್ಯವನ್ನು ಮೀರಿದಂಥವೇ. ಹಾಂ, ಲೈಫ್ ಬಾಯ್ ಎಲ್ಲಿದೆಯೋ ಅಲ್ಲಿದೆ ಆರೋಗ್ಯ ಅನ್ನೋ ಹಾಗಿದ್ದರೆ ಯಾವ ಆಸ್ಪತ್ರೆನೂ ಬೇಕಿರಲಿಲ್ಲ, ಎಲ್ಲ ಒಂದೊಂದು ಸೋಪ್ ಇಟ್ಟಿದ್ರೆ ಆಗಿತ್ತು. ಅಡ್ವರ್ಟೈಸ್ಮೆಂಟ್ ಬರುತ್ತೆ ನೋಡ್ರಿ, ಅವ್ನ ಮನೆಗೆ ನೋಡೋದಕ್ಕೆ ಬಂದಿರ್ತಾನೆ ಮಗುನ ಡಾಕ್ಟ್ರನ್ನ, ಬಾತ್ರೂಮಲ್ಲಿ ಹೋಗ್ತಾನೆ ಓ ನೀವು ಬಳಸಿರೋ ಸೋಪ್ ತಪ್ಪಿದೆ ಅಂತ ತನ್ನ ಬ್ಯಾಗಿಂದ ಒಂದು ಸೋಪ್ ತೆಗೆದಿರ್ತಾನೆ ರೀ. ನಮ್ಮ ಮನೆಗೆ ಎಷ್ಟೋ ಜನ ಡಾಕ್ಟರ್ ಬಂದ್ರಪ್ಪ, ಯಾರೂ ತಮ್ಮ ಸೋಪ್ ಇಡಲಿಲ್ಲ, ನಮ್ಮದು ಉಳಿದ್ರೆ ಸಾಕಾಗಿತ್ತು ನಮಗೆ, ಹೌದಾ. ಟಿ ವಿ ಆಹಾ, ಇನ್ನು ಕೆಲವಂತೂ ನಮ್ಮ ಉತ್ತರ ಕನ್ನಡ ಕಡೆ ಬನ್ನಿ ನೀವು, ಏ ನಿಮ್ಮಪ್ಪ ಯಾರೋ ಗುರುಬಸಪ್ಪ ಚನ್ಬಸಪ್ಪ ಅಂತೆಲ್ಲ ಹೇಳ್ತೀವಿ. ಈಗಿನ ಮಕ್ಕಳು ಹೂ ಆರ್ ಯು, ಐ ಆಮ್ ಎ ಕಾಂಪ್ಲಾನ್ ಬಾಯ್, ಐ ಆಮ್ ಎ ಕಾಂಪ್ಲಾನ್ ಗರ್ಲ್. ಹಾರ್ಲಿಕ್ಸು ಬೋರ್ಬಿಟ್ಟ ಮಕ್ಕಳು ಅಂತ ಹೇಳ್ತೇವೆ, ತಂದೆ ಗತಿ ಏನ್ರಿ ಹಾಗಾದರೆ. ಹಾಂ ಅಮ್ಮ, ಈಗಂತೂ ಅಡ್ವರ್ಟೈಸ್ಮೆಂಟು ನಾವೆಲ್ಲ ತಿನ್ನೋ ಹಾಗಿಲ್ಲ. ಏನು ನೀವೆಲ್ಲ ಮಕ್ಕಳಿಗೆ ತಿನ್ನಿಸೋದೇನು, ರಾಗಿ ರೊಟ್ಟಿ ತಿನ್ನಿಸಲ್ಲ, ನುಚ್ಚು ನುಂಡೆ ಗೊತ್ತಿಲ್ಲ, ಹುರಿ ಹಿಟ್ಟು ಗೊತ್ತಿಲ್ಲ, ಕೋಡು ಬಳೆ ಗೊತ್ತಿಲ್ಲ, ಕಡಿಯೋಕ್ಕಾಗಲ್ಲ ಮಕ್ಕಳಿಗೆ. 32 ಸಾರಿ ಅಗದು ತಿನ್ನಬೇಕು ಆಹಾರವನ್ನು. ಯಾಕೆ ಹೇಳಿ, ಬಾಯಲ್ಲಿ ಹಲ್ಲುಗಳಿದೆ, ಹೊಟ್ಟೆಯಲ್ಲಿ ಇಲ್ಲ. ಹೊಟ್ಟೆಗೆ ಹಲ್ಲು ಕೊಟ್ಟಿದ್ರೆ ನುಂಗ್ಬೋದಾಗಿತ್ತು, ಆದರೆ ಏನು ನುಂಗಿಸ್ತೀರಮ್ಮ ಮಕ್ಕಳಿಗೆ. ಆಹಾ ನೂಡ್ಲು ಮ್ಯಾಗಿ ಅದರ ಅದು ಬಂದಾಗಿತ್ತಲ್ಲ, ಶುರುವಾಯ್ತ ಮತ್ತೆ ಅಬ್ಬ ಮುಗೀತು ನಿಮ್ಮ ಮಕ್ಕಳ ಕತೆ ಹಾಗಾದ್ರೆ. ಹ್ಞೂ ಹಾಂ, ಏನ್ರಿ ಅದನ್ನ ಹ್ಯಾಕ್ ತಿಂತೀರ, ಅಯ್ಯೋ ಹಾಕಿಲ್ಲ ನೋಡಿ. ಮ್ಯಾಗಿ ಮೇಲ ಫಿಮೇಲ ಮೇಲ್ ಅದು ಜೆಂಡರ್, ಲಿಂಗ ಯಾವುದು, ಮೇಲ್ ಫಿಮೇಲ್ ಅಂತ, ಪುಲ್ಲಿಂಗ ಸ್ತ್ರೀಲಿಂಗ. ಮ್ಯಾಗಿ ಯಾವ ಜೆಂಡರ್ ಅಂದರೆ ಪುಲ್ಲಿಂಗ ಅದು, ಯಾಕೆ 2 ಮಿನಿಟ್ನಲ್ಲಿ ರೆಡಿ ಆಗುತ್ತೆ, ಅದೇ ಫಿಮೇಲ್ ಆಗಿದ್ರೆ 1 ಗಂಟೆ ಬೇಕಾಗಿತ್ತು. ಅದಕ್ಕೆ ಮ್ಯಾಗಿ ಈಸ್ ಎ ಮೇಲ್ ಜೆಂಡರ್. ಹೇಗೆ ಮಮ್ಮಿ ಮ್ಯಾಗಿ ಮಮ್ಮಿ ನೋಡ್ಲು ಸೀರಿಯಲ್ ನೋಡ್ತಿರ್ತೀರ, 2 ಮಿನಿಟ್ ಕಂದ ಟ್ವಿಂಗ್ 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 ಅಂತ ಕಚ್ ಕಚ್ಚ ಅಂತ ತಿನ್ನೋಗಿಲ್ಲ. ಅಯ್ಯೋ ಅದನ್ನ ತಗೊಂಡು ಸಾಯಂಕಾಲ ಹೇಗೆ ಅಂತ ಹೋಗಿರುತ್ತೆ, ಬೆಳಗ್ಗೆ ಪುಯ್ ಅಂತ ಬರುತ್ತೆ ಒಳಗಡೆ. ಆದ್ರೆ ಕೆಲಸ ಯಾವನು ಹೇಳಲ್ಲ, ಹೌದಾ. ಅನ್ನ ಮಕ್ಕಳಿಗೆ ಏನು ಅವಾಗ ತಿನ್ನಕಂದ ತಿನ್ನಕಂದ, ಅದು ಡೈರೆಕ್ಟ್ ಒಂದ್ಸಾರಿ ಏನು ದೊಡ್ಡ ಕರುಳಿಗೇನೆ ಹೋಗುತ್ತಂತೆ. ವಾಟ್ಸಪ್ಪಲ್ಲೆಲ್ಲ ತೋರಿಸ್ತಾರೆ, ಕರುಳಿಂದ ಬರೀ ಮ್ಯಾಗಿ ತೆಗಿತಿದ್ದಾರೆ ಅಂತ ಅವ್ನು ನೋಡಿ ನಮ್ಮ ಮಕ್ಕಳು ಬಿಡಲ್ಲ, ಮ್ಯಾಗಿನೇ ಬೇಕು. ಹಲ್ಲಿ ಕೆಲಸ ಇಲ್ದ ಮೇಲೆ ಹಲ್ಲಿನ ರೋಗ ಸ್ಟಾರ್ಟು. ಶುರು ಮತ್ತೊಂದು ಅಡ್ವರ್ಟೈಸ್ಮೆಂಟ್, ನಿಮಗೆ ದಂತಕ್ಷಯವೇ. ನಾವೆಲ್ಲ ದಂತಕ್ಷಯನೇ ಗೊತ್ತಿಲ್ಲ ನಮ್ಗೆ, 56 ವರ್ಷ ಒಂದು ಹಲ್ಲು ಪ್ರಾಬ್ಲಮ್ ಇಲ್ಲ. ಯಾಕೆ ಚಿಕ್ಕವರಿದ್ದಾಗ ಒಲೆಯಿಂದ ಕೆಂಡ ಹೊರಗಡೆ ಎಳ್ಕತ್ತಿದ್ವಿ, ನೀರು ಹಾಕೋದು ಇಜ್ಜಲಾಗೋದು, ಬಾಯಲ್ಲಿ ಹಾಕೊಂಡು ಕರ 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 ತಿಂದು ಉಪ್ಪಾಕಿ ಗಸಗಸ ಅಂತ ತಿಕ್ಕಿ ಮುಗೀತು. ಈಗ ಓ ದಂತಕ್ಷೇವಿ, ನಿಮ್ಮ ಪೇಸ್ಟ್ನಲ್ಲಿ ಉಪ್ಪಿದೆಯೇ? ಮನೆಯಲ್ಲಿ ಉಪ್ಪಿರ್ತದೆ, ಅಂಗಡಿಯಲ್ಲಿ ಪೇಸ್ಟ್ ಇರ್ತದೆ, ಯಾವ ಪೇಸ್ಟ್ ಮೇಲಾದರೂ ಹಾಕ್ರಿ ನಡೀತದ್ರು. ಇಲ್ಲ ಇವರು ಯಾವ ಪೇಸ್ಟಲ್ಲಿ ಉಪ್ಪಿದೆ, ಯಾವ ಪೇಸ್ಟಲ್ಲಿ ಉಪ್ಪಿದೆ, ಎಲ್ಲ ಮಾಲುಗಳು ಅಡ್ಡಾಡ್ತಾರೆ. ಈಗ ಪೇಸ್ಟಲ್ಲಿ ಉಪ್ಪಿದೆ ಹೋಗಿದೆ, ಇವಾಗ ಹೊಸದು ಬಂದಿದೆಯೋ ಏನೋ. ನಿಮ್ಮ ಪೇಸ್ಟ್ನಲ್ಲಿ ಏಲಕ್ಕಿ ಇದೆಯೇ? ನಿಮ್ಮ ಪೇಸ್ಟ್ನಲ್ಲಿ ಲವಂಗ ಇದೆಯೇ? ಮುಂದೆ ಬರುತ್ತೆ, ನಿಮ್ಮ ಪೇಸ್ಟ್ನಲ್ಲಿ ಚಕ್ಕೆ ಇದೆಯೇ, ದಾಲ್ಚಿನ್ನಿ ಇದೆಯೇ ಅಂತ ಬರುತ್ತೆ. ಇನ್ನು ಮೈಸೂರು ಕಡೆ, ನಿಮ್ಮ ಪೇಸ್ಟ್ನಲ್ಲಿ ಮೈಸೂರು ಮಲ್ಲಿಗೆ ಇದೆಯೇ? ನಿಮ್ಮದೆಲ್ಲ ಹಿಂಗೆ, ನಮ್ಮ ಉತ್ತರ ಕರ್ನಾಟಕದ ಗತಿ ಏನ್ರಿ, ನಮ್ಮ ಪೇಸ್ಟ್ ಬಂದ ಏನು, ನಿಮ್ಮ ಪೇಸ್ಟ್ನಲ್ಲಿ ಪುಂಡಿ ಪಲ್ಯ ಇದೆಯೇ ಅಂತ ಕೇಳ್ತಾರೆ. ಪೇಸ್ಟ್ ಅಂದ್ರೆ ಹಲ್ಲು ತಿಕ್ಕದಕ್ಕೆ ತರಕಾರಿ ಎಲ್ಲ ಅದರಾಗಿರ್ತವೆ. ನಿಮ್ಮ ಪೇಸ್ಟ್ನಲ್ಲಿ ಕುಕುಂಬರ್ ಇದೆಯೇ? ನಿಮ್ಮ ಪೇಸ್ಟ್ನಲ್ಲಿ ಬೆಂಡೆಕಾಯಿ ಇದೆಯೇ?
ಒಂದು ಸಮಾಧಾನ ಏನು ಅಂದ್ರೆ ಯಾವ ಪೇಸ್ಟ್ ಮಾಡಿದ್ರೆ ಮಾಡ್ತಾರೆ ಈರುಳ್ಳಿ ಪೇಸ್ಟ್ ಮಾತ್ರ ಬರಕ್ಕೆ ಸಾಧ್ಯ ಇಲ್ಲ ನಿಮ್ಮ ಪೇಸ್ಟಲ್ಲಿ ಈರುಳ್ಳಿ ಇದೆ ಅಂದರೆ ಮಂತು ಮುಗಿತು ಅವನ ಕತೆ ಅಂತ ಹೌದಾ ಏನು ಪೇಸ್ಟ್ಗಳು ಅವನು ಏನು ತಿಕ್ಕೋದು ಅಬ್ಬಾ 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 ಅದ್ಭುತ ಆದರೆ ನಾವು ಒಂದು ಕಂಡ್ಕೊಂಡು ಏನು ಸತ್ಯ ಅಂದರೆ ಅಗಿದೇನೆ ನುಂಗಿದರೆ ಜೀರ್ಣ ಆಗುವಂಥ ಏಕಮಾತ್ರ ಆಹಾರ ಅಂದರೆ ರಾಗಿ ಹೌದಾ ರಾಗಿನ ಎಷ್ಟು ತಿಂದರೂ ಅಜೀರ್ಣ ಆಗಲ್ವಂತೆ ಸ್ನೇಹಿತರು ಅದ್ಭುತವಾದಂಥ ಆಹಾರ ರಾಗಿ ಮುದ್ದೆ ಇದಕ್ಕೆ ದೇವೇಗೌಡರೇ ಉದಾಹರಣೆ ಹಾಂ ಹೇಗಿದ್ದಾರೆ ನೋಡ್ರಿ ಈ ವಯಸ್ಸಲ್ಲವರು ಹಾಂ